ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವೀಟ್ ಫ್ಲೋರ್ ಮಿಲ್ಕ್ ಕೇಕ್ ಮಾಡುವ ವಿಧಾನವನ್ನು ಇದ್ದೀನಿ ತುಂಬಾ ಈಸಿ ರೆಸಿಪಿ ಹಾಗೂ ಮಕ್ಕಳಿಗೆ ಕೇಕ್ ಅಂದರೆ ತುಂಬಾ ಇಷ್ಟ ರೆಸಿಪಿ ಅಲ್ಲ ಸೊ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ವೀಟ್ ಫ್ಲೋರಲ್ಲಿ ಮಿಲ್ಕ್ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಬಟನ್ನ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೂ ಲೈಕ್ ಮಾಡಿ ಹಾಗೆ ಹೆಚ್ಚೆಚ್ಚು ನಿಮ್ಮ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪು ಅಥವಾ ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಕೇಕ್ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಟ್ ಫ್ಲೋರಲ್ಲಿ ತುಂಬ ಈಸಿಯಾಗಿ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಸೊ ಮೊಸರು ಹಾಕಿದ ನಂತರ ಇದಕ್ಕೆ ನಾವು ಆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಇಲ್ಲ ಅಂತಂದರೆ ಯೋಚನೆ ಮಾಡಿಬಿಡಿ ಆಯಿಲ್ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸೊ ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೆ ತುಪ್ಪ ಇದ್ದರೆ ತುಪ್ಪ ಯೂಸ್ ಮಾಡಿ ಇಲ್ಲ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಅಡುಗೆ ಆಯಿಲ್ನೇ ಉಪಯೋಗಿಸ್ಬೋದು ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದ ನಂತರ ನಾನು ಇವಾಗ ಒಂದು ಜರಡಿಗೆ ಸೊ ನೋಡ್ತಾ ಇದ್ದೀರಲ್ಲ ಈಗ ಇದಕ್ಕೆ ನಾನು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಇದನ್ನು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲೂ ಕೂಡ ಹಾಗೆ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಈಗ ಮೊದಲಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ಇದ್ದೀರ ಜರಡಿ ಹಿಟ್ಕೊಂಡ ನಂತರ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬೀಡ್ಸ್ ಥರ ಇರುತ್ತಲ್ವ ಸೊ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಅಷ್ಟೇ ಒಂದು ಪಿಂಚಷ್ಟು ನಾನು ಇಲ್ಲಿ ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ಬೇಕಿಂಗ್ ಸೋಡಾ ಓಕೆ ಸೊ ನೋಡಿ ಇವಾಗ ನಾನು ನೀಟಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ಅದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇರಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದು ಐದು ನಿಮಿಷ ತೊಗೋಬೋದು ಮಿಕ್ಸ್ ಮಾಡೋದಕ್ಕೆ ಯಾಕೆಂದರೆ ಚೆನ್ನಾಗಿ ನಾವು ನಾದಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ನೋಡಿ ಈಗ ನಾನು ಅದನ್ನು ರೆಸ್ಟಿಗೆ ಒಂದು ಟೆನ್ ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ಇವಾಗ ಈ ಥರ ಚಪಾತಿ ಥರ ನಾವು ರೌಂಡಿಗೆ ಮಾಡಿಕೊಂಡು ಸ್ವಲ್ಪನೂ ಕ್ರ್ಯಾಕ್ಸ್ ಇರಬಾರ್ದು ಫ್ರೆಂಡ್ಸ್ ಆ ಥರ ನಾವು ಚಪಾತಿ ಥರ ಅದನ್ನು ರೌಂಡ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ನೋಡಿ ಹೀಗಾಗಿ ಲಟ್ಟಿಸ್ಕೋಬೇಕು ಈಗ ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಇದನ್ನು ಜಾಸ್ತಿ ತೆಳು ಕೂಡ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಮಾ ತೆಳು ಇದ್ದರೆ ಚೆನ್ನಾಗಿ ಬರೋಲ್ಲ ಅಷ್ಟು ಸೊ ದಪ್ಪ ಇರಬೇಕು ಮಿಲ್ಕ್ ಕೇಕ್ ಮಾಡಬೇಕು ಅಂತಂದರೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅದು ಕೇಕ್ ಥರ ಅನಿಸುತ್ತೆ ನಮಗೆ ಇಲ್ಲ ಅಂದರೆ ಬಿಸ್ಕೆಟ್ ಥರ ಅನಿಸುತ್ತೆ ಓಕೆ ನೋಡಿ ಇವಾಗ ನಾನು ಈ ಥರ ಅದನ್ನು ಸ್ವಲ್ಪ ದಪ್ಪ ಇರಲಿ ಜಾಸ್ತಿ ಬೇಡ ಸೊ ಈಗ ಸೈಡ್ಸಲ್ಲಿ ಏನು ಬಂದಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವು ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಆಯಿತು ಅನ್ನೋದಾದರೆ ಸ್ವಲ್ಪ ನೀವು ಹಾಲನ್ನು ಯೂಸ್ ಮಾಡಿ ಹಾಲು ಹಾಕಿ ಆವಾಗ ಸರಿಯಾಗುತ್ತೆ ಇಲ್ಲಾಂದರೆ ಅದು ನಾವು ಮೊಸರು ಹಾಕಿರ್ತೀವಲ್ಲ ಸೊ ಮೊಸರು ಹಾಲು ಎರಡೂ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಲಟ್ಸಿ ಕಟ್ ಮಾಡ್ಕೋತಿದ್ದೀನಿ ಸೊ ಉದ್ದುದ್ದಾಗ ಕಟ್ ಮಾಡಿ ನೆಕ್ಸ್ಟು ಅದರಲ್ಲಿ ಮಧ್ಯದಲ್ಲಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರದಲ್ಲಿ ಕಟ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಇನ್ನೂ ದೊಡ್ಡ ದೊಡ್ಡದಾಗಿ ಪೀಸ್ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಷ್ಟು ಇರಬೇಕು ಮತ್ತು ಹಿಟ್ಟು ನಾವು ತುಂಬ ಸ್ವಲ್ಪ ಗಟ್ಟಿಯಾಗೇ ನಾದಿಸ್ಬೇಕು ಸೊ ನೋಡಿ ಇವಾಗ ನಾನು ಪಾಕಕ್ಕೆ ಅಂತ ಒಂದು ಕಪ್ಪು ಆಗೋಷ್ಟು ಸಕ್ಕರೆನ ಹಾಕಿ ಒಂದು ಪ್ಯಾನ್ಗೆ ಇಟ್ಟಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಪಾಕ ಮಾಡಿಕೊಳ್ಳೋಣ ಇದರಲ್ಲಿ ನಾವು ಅಂಟು ಪಾಕ ಮಾಡೋದೇನು ಬೇಡ ಫ್ರೆಂಡ್ಸ್ ಜಸ್ಟ್ ಇದು ನಮ್ಮ ಕೈಗೆ ಅಂಟಿದ್ರೆ ಸಾಕು ಪಾಕ ಹಾಗೆ ನಾವು ಪಾಕ ಮಾಡ್ಕೋಬೇಕು ಜಸ್ಟ್ ಒಂದೇಳೆ ಪಾಕ ಬೇಡ ನಮಗೆ ಒಂದೇಳೆ ಪಾಕ ಏನು ಮಾಡಲ್ಲ ಇದರಲ್ಲಿ ಸೊ ನೋಡಿ ಇವಾಗ ಮೊದಲಿಗೆ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಪ್ಯಾನಿಗೆ ಈಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಸೊ ಬಿಸಿಯಾದ ನಂತರ ಇವಾಗ ನಾನು ಈ ಕೇಕ್ ಪೀಸಸ್ನೆಲ್ಲ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಈಗ ಡೀಪ್ ಫ್ರೈ ಮಾಡೋದಕ್ಕೆ ಅಂತ ಹಾಕೋತಾ ಇದ್ದೀನಿ ನೋಡಿ ಸೊ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಸುಮಾರು ಒಂದು ತರ್ಟಿ ಸೆಕೆಂಡ್ಸ್ ಆರ್ ಫಿಫ್ಟಿ ಸೆಕೆಂಡ್ಸ್ ಆಗ್ಬೋದು ಸೊ ಟರ್ನ್ ಮಾಡ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಕಲರ್ ಆಗೋವರೆಗೂ ಬಿಡೋದು ಬೇಡ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಸಾಕು ನೋಡಿ ಆಗಿದೆ ಈಗ ತೆಗೆದು ಇಟ್ಕೋತಾ ಇದ್ದೀನಿ ನಾನು ಸೊ ಬಿಸಿ ಇದ್ದಾಗಲೇ ನಾವು ಪಾಕನೂ ಸ್ವಲ್ಪ ಬಿಸಿ ಇರಬೇಕು ಪೂರ್ತಿ ತಣ್ಣಗಿದ್ದಾಗ ನಾವು ಹಾಕಿದ್ರೆ ಅದು ಅಬ್ಸರ್ವ್ ಮಾಡಲ್ಲ ಸೊ ಯಾವುದೇ ಅಷ್ಟೇ ನಾವು ಪಾಕದಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಪಾಕ ಬಿಸಿ ಇರಬೇಕು ಫ್ರೆಂಡ್ಸ್ ಅವಾಗ ನಾವು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸು ಅದನ್ನ ಅಬ್ಸರ್ವ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಸ್ವಲ್ಪ ಪಾಕ ಬಿಸಿ ಇದ್ದಾಗಲೇ ಇದನ್ನ ಹಾಕೊಳ್ಳಿ ಇದು ಕೂಡ ಬಿಸಿ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸುಮಾರು ಇದನ್ನು ಒಂದು ಹಾಫ್ ಆನ್ ಅವರ್ ಒನ್ ಅವರು ರೆಸ್ಟಿಗೆ ಇಡಿ ಸೊ ಫೈನಲ್ ಆಗಿ ನೋಡಿ ವೀಟ್ ಫ್ಲೋರಲ್ಲಿ ಮಿಲ್ಕ್ ಕೇಕ್ ರೆಡಿಯಾಗಿದೆ ಇದು ಎಗ್ಲೆಸ್ ರೆಸಿಪಿ ಪಾಲ್ ಕೇಕ್ ಅಂತ ಕೂಡ ಇದನ್ನು ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಮಲ್ಬಾರ್ ಪಾಲ್ ಕೇಕ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಯಾರಾದರೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಸಬ್ಸ್ಕ್ರೈಬ್ ಆಗಿರೋರು ಆದಷ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ